ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ನೋಡಿ ಋಷಭ ರಾಶಿಯವರಿಗೆ ಖಂಡಿತ ನಿಮಗೆ ಗುರು ಲಗ್ನ ವೇಯಿಸ್ಥಾನದಲ್ಲಿರುವಂಥ ಗುರು ಸುಮಾರು ನಿಮಗೆ ಮೇ ನಂತರ ಏನಾಗುತ್ತೆ ಅಂದರೆ ನಿಮಗೆ ಲಗ್ನಕ್ಕೆ ಬರುವಂಥದ್ದು ಎಲ್ಲೋ ಒಂದು ಕಡೆ ಲಾಭಾಧಿಪತಿ ಲಗ್ನಕ್ಕೆ ಬರುವಂಥದ್ದು ವಿಶೇಷವಾದ ಲಾಭಗಳನ್ನ ಕೊಡುವಂಥದ್ದು ಎಲ್ಲೊಂದು ಕಡೆ ಮ ಕುಲದೇವರಾಗಲಿ ಅಥವಾ ಮನೆ ದೇವರ ದರ್ಶನ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಲಾಭಾಧಿಪತಿ ಲಗ್ನದಲ್ಲಿ ಬಂತು ಅಂದರೆ ಖಂಡಿತ ಹಿರಿಯ ಸಹೋದರ ಸಹೋದರಿಯರಿಂದ ಕೂಡ ಅನುಕೂಲ ಆಗುವಂಥದ್ದು ಅಂತಂತು ಮತ್ತು ಅವರ ಜೊತೆಯಲ್ಲಿ ನೀವು ಒಂದು ಕೆಲಸ ಮಾಡುವಂಥ ಯೋಗ ಅಥವಾ ಅವರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಕೂಡ ಬೆಳೆಸುವಂಥದ್ದು ಎಲ್ಲೊಂದು ಕಡೆ ಆ ಪೂರ್ಣ ವರ್ಷ ನಿಮಗೆ ಹೆಚ್ಚಿನ ಮೇ ನಂತರ ಹೆಚ್ಚಿನ ಲಾಭಗಳನ್ನ ನೀವು ಕಾಣ್ತೀರ ಅದೊಂದು ಒಳ್ಳೆ ರೀತಿಯಲ್ಲಿ ತುಂಬ ತುಂಬ ಚೆನ್ನಾಗಿ ನಿಮಗೆ ಒಂದು ಇಡೀ ವರ್ಷದಲ್ಲಿ ಕೂಡ ಎಂದು ಸಿಗದೇ ಇರೋಂಥ ಹೆಚ್ಚಿನ ಮಟ್ಟದ ಲಾಭಗಳನ್ನ ನೀವು ಖಂಡಿತ ಕಾಣುವಂಥದ್ದು ಧನ ಲಾಭ ಆಗ್ಬೋದು ಒಂದು ಸೈಟ್ ಆಗಲಿ ಮನೆ ಆಗಲಿ ಖರೀದಿ ಒಂದು ಒಳ್ಳೆ ಸಮಯ ಅಂತ ಕೂಡ ಹೇಳ್ಬೋದು ಇಲ್ಲ ಒಂದು ಕಡೆ ರಾಹು ಲಾಭ ಸ್ಥಾನದಲ್ಲಿರುವಂಥದ್ದು ಹೊಸ ಮುಖಗಳ ಪರಿಚಯ ಆಗುವಂಥದ್ದು ಅಂದರೆ ಯಾರೋ ಹೊಸ ಆಗುವಂಥದ್ದು ಫಾರಿನ್ ಆಗ್ಬೋದು ಅಥವಾ ದೂರ ದೇ ದೇಶದಿಂದ ಕೂಡ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆಗುವಂಥದ್ದು ಅದು ರಾಹು ಇರುವಂಥದ್ದು ಎಲ್ಲೋ ಒಂದು ಕಡೆ ಫಾರಿನಲ್ಲಿ ಫ್ರೆಂಡ್ಸ್ ಆಗುವಂಥದ್ದು ಅಥವಾ ನೀವೇ ವಿದೇಶಕ್ಕೆ ಹೋಗುವಂಥ ಯೋಗ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಅಂದರೆ ಶನಿಯ ದಶಮದಲ್ಲಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ನೌಕರಿಯಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥದ್ದು ಅಂದರೆ ನಿಮ್ಮ ಒಂದು ಕಾರ್ಯವೈಖರಿ ನೋಡಿ ಅವರು ಒಂದು ತುಂಬ ನಿಮ್ಮ ಜಾಣ್ಮತನ ಬುದ್ಧಿವಂತಿಕೆ ಮತ್ತು ನಿಮ್ಮ ಕಾರ್ಯವೈಖರಿ ನೋಡಿ ಅವರು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಒಂದು ಜವಾಬ್ದಾರಿಗಳನ್ನ ಕೊಡುವಂಥದ್ದು ಅಥವಾ ಎಲ್ಲೊಂದು ಕಡೆ ಸಂಭಾವನೆಗಳನ್ನ ಹೆಚ್ಚಾಗಿ ಮಾಡುವಂಥದ್ದು ಪ್ರಮೋಷನು ಹರಿಯರ್ಸ್ ಹೀಗೆ ಹಲವಾರು ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ಹೆಚ್ಚಿನ ಲಾಭ ಬಂದರೂ ಕೂಡ ನೀವು ಲಗ್ನದಲ್ಲಿ ಗುರು ಇರುವಂಥದ್ದು ಎಲ್ಲೋ ಒಂದು ಕಡೆ ದಾನ ಧರ್ಮ ಮಾಡುವಂಥದ್ದು ಎಲ್ಲೊಂದು ಕಡೆ ಕಷ್ಟ ಅಂತ ಹೇಳಿದವರಿಗೆ ಹೆಲ್ಪ್ ಮಾಡುವಂಥದ್ದು ಅವರು ಸಹಾಯ ಮಾಡೋ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಇರುವಂಥ ದುಡ್ಡನ್ನು ಕಳ್ಕೊಳ್ಳುವಂಥದ್ದು ಅಥವಾ ಶ್ಯೂರಿಟಿ ಆಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಆದ್ದರಿಂದ ಸ್ವಲ್ಪ ನೀವು ವ್ಯಾಪಾರ ವ್ಯವಹಾರಗಳಾಗಲಿ ಯಾವುದೋ ಒಂದು ವಿಚಾರ ಹಣದ ವಿಚಾರವಾಗಲಿ ತುಂಬ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಳೋದು ಉತ್ತಮ ನೋಡಿ ಇದ್ರ ಜೊತೆಗೆ ನೀವು ಖಂಡಿತ ನಿಮಗೆ ಪಂಚಮದಲ್ಲಿ ಕೇತು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿ ಏನೋ ಒಂದು ಆಸೆ ಇರುತ್ತೆ ಅಥವಾ ನಿಮ್ಮದೇ ಒಂದು ಆಶಯ ಭಾವನೆಗಳು ಏನೋ ಒಂದು ನಿಮ್ಮ ಒಂದು ಒಂದು ಗುರಿ ಇರುತ್ತೆ ಆ ಗುರಿ ನಿಮಗೆ ಸಾಕಾರ ಆಗದೇ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ನಿಮಗೆ ಅನುಕೂಲಗಳಾಗುವಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ನಾನು ಅನ್ಕೊಂಡಿದ್ದ ರೀತಿ ಆಗಲಿಲ್ವಲ್ಲ ಅಂತ ಬೇಜಾರಾದರೂ ಕೂಡ ಪೂರ್ಣ ವರ್ಷ ನಿಮ್ಗೆ ಹೆಚ್ಚಿನ ಲಾಭಗಳು ತರುವಂಥದ್ದು ಅದರಲ್ಲೂ ನಮಗೆ ಮೇನ್ ನಂತರ ತುಂಬ ಖಂಡಿತ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅದರಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಇದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಹೆಚ್ಚಿನ ಲಾಭಗಳನ್ನ ಕಾಣುವಂಥದ್ದು ಅದರಲ್ಲೂ ನಿಮಗೆ ಜೂನ್ ತಿಂಗಳಲ್ಲಿ ಖಂಡಿತ ನಿಮಗೆ ಮಾಡೋಂಥ ಕೆಲಸ ಹೆಚ್ಚಾಗಿ ಒಂದು ಧೈರ್ಯ ಧೈರ್ಯದಿಂದ ಮುನ್ನೋಗ್ತೀರಾ ಅಂತ ಕೂಡ ನಾನು ತಿಳಿಸ್ಕೊಡ್ಬೋದು ಅದರಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗುವಂಥದ್ದು ನೋಡಿ ಮನೆ ಖರೀದಿ ಭೂಮಿ ಖರೀದಿಗೆ ಸಾಲದ ವ್ಯವಸ್ಥೆಗಳು ಕೂಡ ಆಗುವಂಥದ್ದು ಅದರ ಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ನಿಮಗೆ ದಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಫೆಬ್ರವರಿಲಿ ತುಂಬ ಆಗಿ ಇರುವಂಥದ್ದು ಇಲ್ಲ ಒಂದು ಕಡೆ ಕೆಲಸ ಇರುವಂಥ ಕೆಲಸ ಕಳ್ಕೊಳ್ಳೋಂಥ ಯೋಗ ಕೂಡ ಇರುತ್ತೆ ಯಾಕಂದರೆ ಆ ಗ್ರಹಗಳ ಆಟ ನಾವು ಕಾಣ್ತೀವಿ ಯಾಕೆಂದರೆ ಗ್ರಹಗಳು ಒಂದು ಗ್ರಹ ಮತ್ತೊಂದು ಗ್ರಹ ಸೇರಿದಾಗ ಏನಾಗುತ್ತೆ ಅಂದ್ರೆ ಆ ರಾಶಿಗಳಲ್ಲಿ ಬದಲಾವಣೆಯಿಂದ ಖಂಡಿತ ನಿಮಗೆ ಸ್ವಲ್ಪ ಅನಾನುಕೂಲತೆ ಆಗುವಂಥ ಸಾಧ್ಯತೆ ಮತ್ತೆ ಎಲ್ಲೊಂದು ಕಡೆ ನಿಮ್ಮ ಕೀರ್ತಿ ಪ್ರತಿಷ್ಠೆಗೆ ಸ್ವಲ್ಪ ಕುತ್ತು ಬರುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಈ ಫೆಬ್ರವರಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬಾ ಒಂದು ಬೇಜಾರಾಗುವಂಥದ್ದು ಮನಸ್ಸಿಗೆ ಕೂಡ ಆಗುವಂಥದ್ದು ಎಲ್ಲೊಂದು ಕಡೆ ಉದ್ರಿಕ್ತರಾಗಿ ಕೋಪಗೊಂಡು ಏನಾದರೂ ಹೇಳುವಂಥ ವಿಚಾರ ಇದ್ದರೆ ಖಂಡಿತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ನಂತರ ನಿಮ್ಮ ಒಂದು ನಿರ್ಧಾರಗಳನ್ನ ಪ್ರಸ್ತಾಪಿಸಿ ಖಂಡಿತ ಅನುಕೂಲ ಆಗುವಂಥದ್ದು ಅದರಲ್ಲೂ ನಿಮಗೆ ನೋಡಿ ಪರಿಹಾರ ಅಂತ ಬಂದಾಗ ಶನಿಯ ಒಂದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಕ್ರಗ್ರಹದ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯನ್ನು ಮಹಾ ನೋಡಿ ಶುಕ್ರವಾರದ್ದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಕಮಲದ ಹೂವನ್ನು ಕೊಡುವಂಥದ್ದು ಅಥವಾ ಮಲ್ಲಿಗೆ ಹೂವು ಕೊಡುವಂಥದ್ದು ಮತ್ತು ಫಲ ತಾಂಬಲಗಳು ಕೊಟ್ಟು ನಿಮ್ಮ ನಾಮ ನಕ್ಷತ್ರ ಅಥವಾ ನಿಮ್ಮ ಒಂದು ಜನ್ಮ ನಕ್ಷತ್ರದ ಮೇಲೆ ಖಂಡಿತ ನೀವು ಅರ್ಚನೆ ಮಾಡಿಸಿ ಖಂಡಿತ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಶುಭ ಫಲಗಳನ್ನು ನೀವು ಕಾಣ್ಬೋದು ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಉತ್ತಮ ವೃಷಭ ವೃಷಭರಾಶಿಯವರಿಗೆ ಅಂತ ಹೇಳ್ತೀನಿ ಅದರಲ್ಲೂ ನಿಮಗೆ ನೋಡಿ ಕುಜಾಗ್ರಹನ ಅಷ್ಟೇ ನಿಮಗೆ ಸ ಒಂದು ಆಗಸ್ಟ್ ತಿಂಗಳಲ್ಲಿ ಖಂಡಿತ ನಿಮಗೆ ಉತ್ತಮವಾದ ಲಾಭಗಳನ್ನ ಕಾಣ್ತೀರಾ ಅದರಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ಒಂದು ಕ್ರೀಡಾಪಟುಗಳಿಗೆ ಉತ್ತಮವಾದ ದಿನವಾಗಲಿದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ